ಸರ್ ಬಂದ್ರು, ಬಂದ್ಬಿಟ್ಟು ಕುತ್ಕೊಂಡು ನೋಡಿದ್ರು. ಫುಲ್ ಸೀರಿಯಸ್ ಆಗಿ ನೋಡ್ತಾ ಇದಾರೆ ಸಿನಿಮಾ. ನಾನು ಅವ್ರ ಮುಖ ನೋಡ್ತಾ ಇದ್ದೀನಿ. 10 ಮಿನಿಟ್ಸ್ ಆದ ಕೂಡಲೇ ಶೇಕ್ ಹ್ಯಾಂಡ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದೀರ ಮಾಡಿ. ಅವ್ರು ಅಷ್ಟೇ ಸಿಂಪಲ್, ಅವ್ರೇನು ಸಾಧನೆ ಮಾಡಿಲ್ಲ. ನಾನು ಈಗ ಈಗ ತಾನೇ ಹುಟ್ಟಿರೋ ಮಗು ಅನ್ನೋ ತರ ಅವ್ರು ಇರ್ತಾರೆ, ಇವ್ರು ಇನ್ನೊಬ್ರು. ರಾಜೇಶ್ ರಾಮ್ನಾಥ್ ಅಷ್ಟೇ, ತುಂಬಾ ಬ್ಯುಸಿ. ಎಷ್ಟು ಸಿನಿಮಾಗಳು ಮಾಡ್ತಾ ಇದ್ರು ಅಂದ್ರೆ, ಅವರ ಸ್ಟುಡಿಯೋದಲ್ಲೂ ನಡೀತಿತ್ತು, ಬೇರೆ ಸ್ಟುಡಿಯೋದಲ್ಲೂ ನಡೀತಾ ಇತ್ತು. ಅವ್ರ ಸ್ಟುಡಿಯೋ ವಿಜಯನಗರದಲ್ಲೂ ನಡೀತಾ ಇತ್ತು, ಪ್ಲಸ್ ಆಕಾಶಲ್ಲೂ ನಡೀತಾ ಇತ್ತು, ವಿಜಯ ಸ್ಟುಡಿಯೋದಲ್ಲೂ ನಡೀತಾ ಇರ್ತಿತ್ತು. ಸೊ ಮೂರು ಕಡೆನೂ ನಾವು ಹೋಗಿ ಹಾಡ್ತಾ ಇದ್ವಿ. ಎಂತೆಂಥ ಒಳ್ಳೊಳ್ಳೆ ಹಾಡುಗಳನ್ನ ಅವರು, ಮತ್ತು ಜಗ್ಗೇಶ್ ಜೊತೆನೂ ಕೂಡ ಅವರೇ ಫಸ್ಟ್ ನನಗೆ ಹಾಡಿಸಿದ್ದು ಒಂದು ಯಾವುದೋ ಒಂದು ಸಿನಿಮಾಲಿ. ಒಟ್ಟಿಗೆ ನಾನು ಜಗ್ಗೇಶ್ ಅವರು ಒಟ್ಟಿಗೆ ಹಾಡಿದ್ವಿ, ಅದು ರಾಜೇಶ್ ರಾಮ್ನಾಥ್ ಅವ್ರದ್ದೇ. ದೆನ್ ಸುಮಾರು ಜನ, ವೆಂಕಟ್ ನಾರಾಯಣ್ ಅವ್ರದ್ದು ಇರ್ಬೋದು, ಗಣೇಶ್ ಅವ್ರದ್ದು ಇರ್ಬೋದು, ಸಂದೀಪ್ ಚೌಟಾ ಅವ್ರದ್ದು ನಾವು ಮರೆಯೋಂಗೆ ಇಲ್ಲ. ಸಂದೀಪ್ ಚೌಟಾ ಅವರು ಸಿಕ್ಕಾಪಟ್ಟೆ ಹಿಟ್ಟಾದಂಥ ಸಂಗೀತ ನಿರ್ದೇಶಕ ಬಾಲಿವುಡಲ್ಲಿ. ಎಂತೆಂಥ ಸಿನಿಮಾಗಳೆಲ್ಲ ಅವರು ಮಾಡಿದ್ರು. ರಂಗ SSLC ಸಿನಿಮಾನ ಅವರು ಮ್ಯೂಸಿಕ್ ಮಾಡಿದಾಗ ಸುದೀಪ್ ಅವ್ರ ಸಿನಿಮಾ, ರಾಜೇಶ್ ಅವರು ಹಾಡಕ್ಕೆ ಹೋಗಿದ್ದಾರೆ. ಸಿ ಹೆಂಗಿರತ್ತೆ ಅನ್ನೋಕ್ಕೆ ನಾನು ಅದಕ್ಕೆ ಹೇಳಿದ್ದು, ಇದು ನಾವು ಮನಸ್ಸಿಂದ ಕೆಲಸ ಮಾಡ್ತಾ ಹೋದರೆ ಅದಾಗೆ ಕೆಲವು ಆಗ್ತಾ ಹೋಗ್ತವೆ ಅಂತಾರಲ್ಲ, ಅದಕ್ಕೆ ಅವ್ರು ಹಾಡಬೇಕಾದ್ರೆ ಸಾಂಗ್ ಕೇಳಿಸಿದ್ದಾರೆ. ಎರಡು ಹಾಡಿದ್ದಾರೆ ರಾಜೇಶ್, ನೀವು ಗಮನಿಸಿದ್ರೆ ಅದರಲ್ಲಿ ಎರಡು, ಒಂದು ಫುಲ್ ಮೆಲಡಿ, ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ಅದೊಂದು ಹಾಡಿದ್ದಾರೆ, ಚಿಟ್ಟೆ 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 ಕೇರ್ ಮರ್ ಅದನ್ನು ಹಾಡಿದ್ದಾರೆ. ಅದನ್ನು ಅವ್ರು ಅಲ್ಲೇ ಹಾಡಿರೋದು. ಹಾಡಿಬಿಟ್ಟು ಇದು ಫೀಮೇಲ್ ಯಾರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಏನೋ ಡಿಸ್ಕಷನ್ ಬಂದಿದೆ. ಆಗ ಆ ಟೈಮ್ನಲ್ಲಿ ರಾಜೇಶ್ಗೆ ನಾನು ತುಂಬ ಸಿಕ್ಕಿದಾಗ ಹಲೋ ಹಲೋ ನಮಸ್ತೆ ನಮಸ್ತೆ ಚೆನ್ನಾಗಿದ್ರೆ, ಇಷ್ಟೇ ನಾವು ಪರಿಚಯ ಇದ್ದಂಥದ್ದು. ಆಮೇಲೆ ಬಿಡಿ, ಅವ್ರು ನನಗೊಬ್ಬರು ಬ್ರದರ್ ಥರ, ಒಬ್ಬ ಎಲ್ಡರ್ ಬ್ರದರ್ ಥರ, ಹೀ ಈಸ್ ದೇರ್ ವಿತ್ ಮೀ ಆಲ್ವೇಸ್ ಆ್ಯಂಡ್ ಅಮೇಝಿಂಗ್ ಪರ್ಸನ್, ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಸಿಂಗರಾಗಿ ನಾನೇನು ಹೇಳಬೇಕಾಗಿಲ್ಲ, ಇಡೀ ಇದಕ್ಕೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು ರಾಜೇಶ್ ಏನು ಅಂತ. ಅವ್ರು ಅವಾಗ ಏನು ಹೇಳಿದ್ದಾರೆ, ಶಮಿತಾ ಅಂತ ಒಬ್ಬ ಸಿಂಗರ್ ಹಾಡ್ತಾರೆ, ಅವ್ರ ಹತ್ರ ಹಾಡಿಸಿ ಅಂತ. ಅಲ್ಲಿ ತನಕ ನಾನು ಅವ್ರ ಜೊತೆ ಹಾಡೇ ಇಲ್ಲ ಜಾಸ್ತಿ ಯಾವುದೂ, ಬಟ್ ಅವ್ರಿಗೆ ಗೊತ್ತಿದೆ ಈ ಥರದ ಹಾಡು ಚೆನ್ನಾಗಿ ಹಾಡ್ತಾರೆ, ಅವ್ರ ಹತ್ರ ಹಾಡಿಸಿ ಅಂತ. ದೆನ್ ಈ ಸಾಂಗಿಗೆ ಮತ್ತು ಇನ್ನೊಂದು ಸಾಂಗಿಗೆ ಅಂತಲೇ ಸಂದೀಪ್ ಚೌಟಾ ಕೇಮ್ ಟು ಬ್ಯಾಂಗ್ಳೂರ್, ಇಲ್ಲಿ ಬಂದು ಅಶ್ವಿನಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ. ದಟ್ ವಾಸ್ ದ ಸಾಂಗ್ ಚಿಟ್ಟೆ ಚಿಟ್ಟೆ. ಅವ್ರು ಹಾಡಿದರು ಆಲ್ರೆಡಿ, ನಾನು ಆಮೇಲೆ ಹಾಡ್ದಂಥ ಹಾಡು. ನನ್ನ ಸಾಂಗ್ ಇಷ್ಟ ಆಗ್ಬಿಟ್ಟು ಮತ್ತು ಇನ್ನೊಂದು ಸಾಂಗನ್ನು ಹಾಡಿಸಿದ್ರು, ಸುದೀಪ್ ಹಾಡಿದ್ದಾರೆ ಅದು. ಈ ಭೂಮಿ ಯಾಕೆ ತಿರುಗುತ್ತೈತೆ, ಎಣ್ಣೆ ಹೊಡೆದೈತೆ, ಅದರಲ್ಲಿ ಚರಣದಲ್ಲಿ ಮಾತ್ರ ಬರುತ್ತೆ, ಎರಡೆರಡು ಲೈನ್ಸ್ ಫೀಮೇಲ್ ಬರುತ್ತೆ, ಅದನ್ನು ನೀವೇ ಹಾಡಿಬಿಡಿ ಅಂದ್ಬಿಟ್ಟು ಅದನ್ನು ಹಾಡಿಸಿದ್ರು. ಹೀಗೆ ಸಂದೀಪ್ ಶೌಟ್ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಅವರಂತ ಫುಲ್ ಕೂಲ್ ಗಾಯ. ಫುಲ್ ಕೂಲ್ ಅಂದರೆ ಏನು ತಪ್ಪಾದ್ರೂ, ಏನು ಸರಿ ಹೋಗ್ತಿಲ್ಲ ಅಲ್ಲಿ ಅಂದ್ರೂ ತಲೆನೇ ಕೆಡಿಸ್ಕೊಳ್ಳಲ್ಲ ಆ ಥರದ ವ್ಯಕ್ತಿ. ಹಾಂ ಇನ್ನು ಹಿಂಗೆ ಮಾಡೋಣ, ಓಕೆ ಹಿಂಗೆ ಮಾಡೋಣ. ಸುದೀಪು ಅವತ್ತಿದ್ದರು ವಾಯ್ಸ್ ಮಿಕ್ಸಿಂಗಲ್ಲಿ. ಸೊ ಲಾಸ್ಟಿಗೆ ಡೈಲಾಗ್ ಎಲ್ಲ ಸೇರಿಸಿದ್ದು ಸುದೀಪ್ ಮತ್ತು ಅವ್ರು ಸೇರಿಕೊಂಡು. ಅದಾದಮೇಲೆ ಇದನ್ನು ತಂದ್ಕೊಡ್ತೀಯಾ, ಅದನ್ನು ತಂದ್ಕೊಡ್ತೀಯಾ, ವಿಧಾನಸೌಧ ತಂದ್ಕೊಡ್ತೀಯಾ, ಮಾರುಕಟ್ಟೆ ತಂದ್ಕೊಡ್ತೀಯಾ ಅಂತೆಲ್ಲ ಒಂದಷ್ಟು ಡೈಲಾಗ್ಸ್ ಬರುತ್ತೆ ಸಿನಿಮಾ ಎಂಡಲ್ಲಿ. ಅದೆಲ್ಲ ಅವ್ರು ಅಲ್ಲಿ ಕೂತ್ಕೊಂಡು ಹಾಡಬೇಕಾದ್ರೆ ಮಾಡಿದ್ದು. ಸೊ ಈ ಥರದ್ದು ಒಂದಷ್ಟು ಏನು ಹೇಳ್ತೀರಾ, ಹಾಡೋ ಟೈಮ್ನಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸಸ್ ಇರುತ್ತಲ್ಲ, ಕೆಲವ್ದು ಮರೆಯೋಕ್ಕಾಗಲ್ಲ, ಕೆಲವ್ದು ಜ್ಞಾಪಕ ಇರಲ್ಲ, ಕೆಲವ್ದು ಖಂಡಿತ ಮರೆಯೋಕ್ಕಾಗಲ್ಲ. ಸೊ ಆ ಥರ ಸಂದೀಪ್ ಚೌಟಾ ಜೊತೆ ತುಂಬ ದೊಡ್ಡ ವಿಷಯ ಅದು, ನಾನು ತುಂಬ ಖುಷಿ ಪಡ್ತೀನಿ ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಕಲ್ಯಾಣ ಅವ್ರ ಜೊತೆ, ಕೆ ಕಲ್ಯಾಣ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಅವ್ರದ್ದು ಹಾಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಇರುವಂಥ ಅದ್ಭುತವಾದಂಥ ಸಂಗೀತ ನಿರ್ದೇಶಕರು ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಸಿಕ್ತಲ್ವಾ, ಮನೋಹರ್ ಸರ್ ಅವರು ಆಗಲೇ ಹೇಳಿದೆ, ಬಟ್ ಅದು ನಾನ್ ಫಿಲ್ಮಿ, ಸಿನಿಮಾಗೂ ಕೂಡ ಅಷ್ಟೇ. ಎಂಥ ವ್ಯಕ್ತಿ ಅಂದರೆ ಮನೋಹರ್ ಸರು ಅಷ್ಟೇ, ತುಂಬ ಮುಗ್ಧರು, ತುಂಬ ಇನ್ನೋಸೆಂಟ್, ಇದು ಏನು ಹೇಳಿ ಏನೂ ಗೊತ್ತಿಲ್ಲ ನನಗೆ ಅನ್ನೋ ಥರ ಬಿಹೇವ್ ಮಾಡ್ತಾರೆ ನಮ್ಮ ಜೊತೆ. ಇಲ್ಲ ಇಲ್ಲ ನೀವೇ, ನಿಮಗೆ ಗೊತ್ತಲ್ಲ ನೀವೇ ಹಾಡಿಬಿಡಿ ಸರ್, ಹೇಳಿ ಸರ್, ಪರವಾಗಿಲ್ಲ ಹೇಳಿ ಸರ್ ಅಂದಮೇಲೇ ಅವರು ಆಯಿತು ಇನ್ನೊಂಚೂರು ಹೀಗೆ ಮಾಡ್ಕೋಬೋದಾ ನೋಡಿ, ಇದನ್ನು ಹೀಗೆ ಮಾಡ್ಬೋದಾ ನೋಡಿ ಅಂತ. ಅಷ್ಟು ಅದ್ಭುತವಾದಂಥ ಒಳ್ಳೆ ವ್ಯಕ್ತಿ ಮನೋಹರ್ ಸರ್ ಅವರು. ಸೊ ಅವ್ರ ಗೈಡೆನ್ಸಲ್ಲೂ ಅಷ್ಟೇ ಹಲವಾರು ಹಾಡುಗಳನ್ನ ಈ ಥರ ಒಂದಷ್ಟು ಹಿಟ್ ಸಾಂಗ್ಸ್ನ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅದರ್ವೈಸ್ ನಾನು ಮೋಸ್ಟ್ಲಿ ಬರೀ ಒಬ್ಬ ಡೆಂಟಿಸ್ಟಾಗಿ ಇರ್ತಾ ಇದ್ದೇನೋ, ಇಲ್ಲ ಒಂದು ಸಿಂಗರಾಗಿ ನಿಧಾನವಾಗಿ ಹಾಗೆ ಕಣ್ಮರೆ ಆಗ್ತಿದ್ದೇನೋ
ಗೊತ್ತಿಲ್ಲ. ಯಾಕೆಂದ್ರೆ ನಿಮ್ಮ ಟ್ಯಾಲೆಂಟ್ನ ನೀವು ತೋರ್ಸೋಕ್ಕೆ ನಿಮ್ಗೆ ಅವಕಾಶ ಬೇಕಲ್ಲ ಅಲ್ವಾ? ವೇದಿಕೆನೇ ಇಲ್ಲ, ಅವಕಾಶನೇ ಇಲ್ಲ, ಇಲ್ಲ ನಾನು ಹಂಗೆ ಹಾಡ್ತಿದ್ದೆ, ನಂಗೆ ಕೊಟ್ಟಿದ್ರೆ ಹಿಂಗೆ ಹಾಡ್ತಿದ್ದೆ ಅಂತ ನಾನೇನೋ ಹೇಳ್ಬೋದು. ಹಾಡಕ್ಕೆ ಸಿಕ್ಕಿದ್ರೇ ತಾನೇ ನಾನು ತೋರ್ಸೋಕ್ಕಾಗೋದು. ಮೆಲಡಿ ಕೊಟ್ಟರೆ ಓಕೆ, ಓ ಇವಳು ಮೆಲಡಿನೂ ಹಾಡ್ತಾಳೆ, ಗೊತ್ತಾಗಿದ್ದು ಹಾಡಿಂದ. ಟಪ್ಪಾಂಗುಚ್ಚ ಹೇಳ್ತಾಳೆ ಐತ ಲಕ್ಕಡಿ ಹಾಡಿದಾಗಲೇ, ಹರಿಕೃಷ್ಣ ಅವರು ಐತ ಲಕ್ಕಡಿ ಸಾಂಗ್ ಹಾಡಿದಾಗ ಏ ಪಕ್ಕ ಗ್ಯಾರಂಟಿ ಹಿಟ್ಟಾಗತ್ತೆ ನೋಡಿ ಡಾಕ್ಟ್ರೇ ಅಂತ ಹೇಳಿದರು. ಆ ಥರದ ಒಂದು ವಿಷನ್ ಇರುತ್ತಲ್ಲ, ಅದು ಸಂಗೀತ ನಿರ್ದೇಶಕರಿಗಿರುತ್ತೆ. ಅವ್ರು ಯಾರನ್ನು ಬೇಕಾದ್ರೂ ಹಾಡಿಸ್ಬೋದಾಯಿತು. ಯಾಕೆ ವೈ ಮೀ, ವೈ ಎನಿ ಕನ್ನಡ ಸಿಂಗರ್ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಸಿಂಗರ್ಸು, ನಮ್ಮ ಇಂಡಸ್ಟ್ರಿ, ನಮ್ಮ ಹಾಡು ಹಿಟ್ಟಾಗಬೇಕು ಅನ್ನೋದು ಅವ್ರಿಗೂ ಇರುತ್ತೆ. ಅಕಸ್ಮಾತ್ ಫೇಲ್ಯೂರ್ ಆಗಿಬಿಟ್ರೆ ಅವ್ರ ಹಾಡು ಫೇಲ್ಯೂರ್ ಆಗುತ್ತೆ, ಸಿನಿಮಾನೇ ಕೆಲವು ಸರಿ ತೋಪೆದ್ದೋಗ್ಬಿಡುತ್ತೆ. ಒಂದೆರಡು ಸಾಂಗ್ ಚೆನ್ನಾಗಿಲ್ಲ ಅಂದರೆ ಸಿನಿಮಾಗೆ ಬರದೇ ಇರ್ಬೋದು ಪ್ರೇಕ್ಷಕ. ಸೊ ಈ ಥರದ್ದೆಲ್ಲ ಇದ್ರೂ ನಮ್ಗೆ ಹಾಡಿಸಿ ನಮಗೊಂದು ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟಂಥ ಸಂಗೀತ ನಿರ್ದೇಶಕರು ಮತ್ತು ನಿರ್ದೇಶಕರು ಸಾಹಿತಿಗಳು ಇವ್ರು ಮೂರು ಜನ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಫ್ಕೋರ್ಸ್ ದ ಹೀರೋ, ಹೀರೋ ಆಫ್ ದ ಮೂವಿ. ಯಾಕೆಂದರೆ ಈಗ ದುನಿಯಾ ವಿಜಯ್ ಅವರಿರ್ಬೋದು, ಉಪೇಂದ್ರ ಅವರಿರ್ಬೋದು, ಯು ಟೇಕ್ ಅ ನೇಮ್, ಎಲ್ಲ ಹೀರೋಗಳಿಗೂ ನಾವು ಹಾಡಿರ್ತೀವಿ. ಯಶ್ವರ ಜೊತೆನೂ ವರ್ಕ್ ಮಾಡಿದೆ. ಈ ಏನಾಗತ್ತೆ ಈಗ ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಬ್ಬರು ಇಲ್ಲ ರೀ ಬೇಡ ರೀ ಅಂತಂದ್ಬಿಟ್ರೆ ನಾವು ಇರ್ತಿರ್ಲಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಡೆಫಿನೆಟ್ಲಿ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಂಡ್ ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್ ಅಂತ ಬರ್ತಿದ್ದಾಗಲೇ ನನ್ನ ಒಂದಷ್ಟು ನಾನ್ ಫಿಲ್ಮಿ ಪ್ರಾಜೆಕ್ಟ್ಸ್ಗಳು ಶುರು ಆಯಿತು. ಯಾಕೆಂದರೆ ನಾನು ಚಿಕ್ಕಲಿನಿಂದ ಕಂಪೋಸ್ ಮಾಡ್ತಿದ್ದೆ. ನಾನು ನಿಮ್ಗೆ ಹೇಳ್ದಂಗೆ ಹೈಸ್ಕೂಲಿಂದನೂ ನಾವು ಹಾಡು ತಗೊಳ್ಳೋದು, ಕಂಪೋಸ್ ಮಾಡೋದು, ಏನೋ ಒಂದು ಹಾಡೋದು ಹಿಂಗೆ ಮಾಡ್ತಿದ್ವಿ. ಬಟ್ ಯಾರು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಅವರಿಗೂ ಗೊತ್ತಿರಬೇಕಲ್ಲ. ಅಂಥವ್ರು ಯಾರೂ ಇರಲಿಲ್ಲ ನಮ್ಮ ಪಕ್ಕ. ಎಲ್ಲರೂ ಏ ಸೂಪರ್ ಸೂಪರ್, ಏ ಸಖತ್ತಾಗಿ ಮಾಡಿದೆ ಅಂತ. ಬಟ್ ಇಲ್ಲಿ ಬಂದಮೇಲೆ ನಾನೇನು ಇಲ್ಲ, ನನ್ನ ಎಂಥ ಘಟಾನುಘಟಗಳಿದ್ದಾರೆ ಇಲ್ಲಿ ಅನ್ನೋದು ಗೊತ್ತಾಗಿತ್ತು. ಆ ಟೈಮ್ನಲ್ಲಿ ಒಂದಷ್ಟು ನಾನ್ ಫಿಲ್ಮಿ ಕಂಪೋಸಿಷನ್ ಶುರುವಾಯಿತು. ನನಗೆ ಅಂತ ಸಾಂಗ್ ಕೊಟ್ಟರು. ನಿಸಾರ್ ಅಹಮದ್ ಅವ್ರದ್ದು ವೆರಿ ಫಸ್ಟ್ ನಾನು ಕಂಪೋಸ್ ಮಾಡಿತ್ತು. ಅದು ಶಿವಮೊಗ್ಗದಲ್ಲಿ ನಿಮಗೆ ನೆನಪಿದ್ರೆ ಸಾಹಿತ್ಯ ಸಮ್ಮೇಳನ ಆಯಿತು, 63rd ಅನ್ಕೋತೀನಿ ಇಫ್ ಐ ಆಮ್ ನಾಟ್ ರಾಂಗ್. ಆವಾಗ ಅವರೇ ಸಮ್ಮೇಳನದ ಅಧ್ಯಕ್ಷರು. ನನಗನ್ನಿಸ್ತು ನಮ್ಮೂರಿನವರು, ನಮ್ಮೂರಲ್ಲಿ ಇದ್ದವರು, ಜೋಗದ ಜಲಪ ಆ ಹಾಡನ್ನ ಬರೆದವರು, ನಿತ್ಯೋತ್ಸವದ ಕವಿ ಅಧ್ಯಕ್ಷರಾಗಿದ್ದಾಗ ಏನಾದ್ರು ಒಂದು ಮಾಡೋಣ ಅಂತ ಒಂದು ಅನಿಸ್ತು. ಏನು ಅಂತ ಗೊತ್ತಿಲ್ಲ, ಏನು ಮಾಡ್ಬೋದು ಏನು ಮಾಡ್ಬೋದು ಅಂದಾಗ ಅವ್ರದ್ದೇ ಯಾಕೆ ನಾವು ಕ್ಯಾಸೆಟ್ ಮಾಡಬಾರ್ದು, ಅವ್ರದ್ದೇ ಹಾಡನ್ನು ಯಾಕೆ ಕ್ಯಾಸೆಟ್ ಮಾಡಿಬಿಟ್ಟು ಅವತ್ತು ರಿಲೀಸ್ ಮಾಡಬಾರ್ದು ಅಂದ್ಬಿಟ್ಟು ಭಯ ಅಂದರೆ ಭಯ ನನಗೆ ಅವ್ರನ್ನ ಕೇಳೋಕ್ಕೆ. ಹೋಗ್ಬಿಟ್ಟು ಮಾತಾಡಿಸ್ದೆ, ಸರ್ ನಿಮ್ಮದು ಮಾಡ್ಬೋದಾ ಹಿಂಗೆ ಹಿಂಗೆ ಅಂತ. ಯಾಕೆ ನಾನು ಏನೂ ಮಾಡೇ ಇಲ್ಲ ಅಲ್ಲಿ ತನಕ, ಅವ್ರಿಗೇನು ಗೊತ್ತಿಲ್ಲ. ಆಯಿತು ತೊಗೊಳ್ಳಿ ಪುಸ್ತಕ ಅಂತ ಕೊಟ್ಟರು. ಕೊಟ್ಟಮೇಲೆ ಏನು ಪುಸ್ತಕನೇ ಕೊಟ್ಬಿಟ್ರಲ್ಲ ಹಿಂಗೆ ಅಂತಂದರೆ, ದೆನ್ ಹಿ ಸೆಟ್ ಅದರಲ್ಲಿ ಎಲ್ಲ ಮಾರ್ಕ್ ಮಾಡಿದ್ದೀನಿ, ಯಾವ್ಯಾವ್ದು ಮೈಸೂರು ಅನಂತ ಸ್ವಾಮಿ ಮಾಡಿದ್ದಾರೆ, ಯಾವುದು ಸಿ ಅಶ್ವಥ್ ಅವ್ರು ಮಾಡಿದ್ದಾರೆ, ಯಾರ್ಯಾರು ಬೇರೆ ಬೇರೆ ಕಂಪೋಸರ್ಸ್ ಮಾಡಿ, ಅದು ಬಿಟ್ಬಿಟ್ಟು ನೀವು ಮಾಡಿ, ಮಾಡಿದ್ದನ್ನೇ ಮಾಡೋದು ಬೇಡ ಅಂತ. ಸರಿ ಸರ್ ಅಂದ್ಬಿಟ್ಟು ಫುಲ್ ಖುಷಿಯಾಗೋಯ್ತು. ಬುಕ್ ಎತ್ಕೊಂಡು ಮನೆಗೆ ಹೋಗಿ ಎಲ್ಲ ಒಂದಷ್ಟು ನೋಡಿದೆ ಯಾವ್ದು ಮಾಡ್ಬೋದು ಅಂದ್ಬಿಟ್ಟು 8 ಸಾಂಗ್ಸು ಸೆಲೆಕ್ಟ್ ಮಾಡಿಕೊಂಡು ಕಂಪೋಸ್ ಮಾಡಿದೆ. ಮಾಡಿಬಿಟ್ಟು ಮತ್ತೆ ಸರ್ ಕಾಲ್ ಮಾಡಿ ಹೋಗಿ ಮಾಡಿದ್ದೀನಿ, ಒಂಚೂರು ಹಾಡ್ಬೋದಾ ಅದನ್ನು? ಕಿನ್ ಪಾಪ ಅವ್ರಿಗೆ ಗೊತ್ತೇ ಇಲ್ವಲ್ಲ ನಾನು ಏನು ಮಾಡ್ತೀನಿ ಅಂತ, ಗೊತ್ತಿಲ್ವಲ್ಲ ಹೆಂಗೆಂಗೋ ಮಾಡ್ಬಿಟ್ಟು ಆಮೇಲೆ ಅಂತ. ಆಮೇಲೆ ಕುತ್ಕೊಂಡು ಹಾಡಿದೆ 8 ಸಾಂಗ್ಸನ್ನು, ಒಂದು ಪಲ್ಲವಿ ಒಂದು ಚರಣ, ಒಂದು ಪಲ್ಲವಿ ಒಂದು ಚರಣ, ಒಂದು ಪಲ್ಲವಿ ಒಂದು ಚರಣ ಹಾಡಿದೆ. ಹಾಡಾದಮೇಲೆ ಏ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಿನಿಮಾ ಸ್ಟೈಲಲ್ಲಿ ಮಾಡಿದ್ದೀರಿ, ನೀವು ಸಿನಿಮಾದವರು ಅಲ್ವಾ ಅದಕ್ಕೆ 2 ಸಿನಿಮಾ ಸ್ಟೈಲಲ್ಲಿ ಮಾಡಿಬಿಟ್ಟಿದ್ದೀರಾ. ಆಮೇಲೆ ಅಂದ್ಕೊಂಡು ಓ ಬೇಡ ಅಂತಾರೇನೋ ಭಾವಗೀತೆ ಥರನೇ ಇರಲಿ ಅಂತ, ಚೆನ್ನಾಗಿದೆ ಮಾಡಿ ಮಾಡಿ ಅಂತ. ಎಂಥ ವ್ಯಕ್ತಿ ಗೊತ್ತಾ ಸರ್, ನಿಸ್ಸಾರ್ ಅಹಮದವರು. ನಾವು ಕಳ್ಕೊಂಬಿಟ್ವಿ, ಏನು ಅಬ್ಬ ಅವ್ರ ಹತ್ರ ಕುತ್ಕೊಂಬಿಟ್ರೆ ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಒಂದಾದ್ಮೇಲೊಂದು ಸಾಹಿತ್ಯದ ಬಗ್ಗೆ ಆ ಥರ ಮಾತಾಡೋರು. ನನ್ನ ಕಂಡ್ರೆ ಭಾಳ ಪ್ರೀತಿ, ನನ್ನ ಹಸ್ಬೆಂಡ್ ಅರುಣ್ ಕಂಡ್ರಂತೂ ಅಷ್ಟು, ಏನಪ್ಪ ಅರುಣ್ ಏನಪ್ಪ ಅಂತ ಅಂದ್ಕೊಂಡು ಊರಿನ ಕತೆ ಅದೆಲ್ಲ ಮಾತಾಡೋರು. ಆ್ಯಂಡ್ ವಿ ಲಾಸ್ಟ್ ಹಿಮ್, ತುಂಬ ಬೇಜಾರಾಗತ್ತೆ. ಆ್ಯಂಡ್ ಹಿ ಸೆಡ್ ಓಕೆ ಅಮ್ಮ ಮಾಡಿ ಅಂತ. ಆ ಥರ ಯಾರು ಮಾಡ್ತಾರೆ ಸರ್, ಹೊಸಬ್ರು ಯಾರು, ಇವ್ರು ಏನು ಮಾಡ್ತಾರೋ, ಏನು ಕತೆನೋ, ನನ್ನ ಮರ್ಯಾದೆ ಮೂರ್ಖ ಸರಾಜ್ ಹಾಕ್ಬಿಟ್ರೆ ಅನ್ನೋದು ಬಂದೇ ಬರುತ್ತೆ ಎಂಥವ್ರಿಗಾದರೂ. ಆ್ಯಂಡ್ ಅವ್ರ ಸಮ್ಮೇಳನ ಅಧ್ಯಕ್ಷರಾಗಿದ್ದು ಅಂಥವ್ರು ಆವಾಗ ಒಪ್ಪಿಗೆ ಕೊಟ್ಟರು. ಆ್ಯಂಡ್ ಅದನ್ನು ಮಾಡಿ
ವೇದಿಕೆಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರು ಅದನ್ನ ರಿಲೀಸ್ ಮಾಡಿದ್ರು. ಅಂದರೆ ಅದಕ್ಕೆ ಮುಂಚೆ ಇದ್ದವರು ಅವರು ಅವರದನ್ನ ರಿಲೀಸ್ ಮಾಡಿದ್ರು. ಅದು ನನ್ನ ಮೊದಲನೇ ಕಂಪೋಸ್ ಅಂತ ಮಾಡಿದ್ದು. ಸೊ ಧೈರ್ಯ ಬಂತು, ಎಲ್ಲರೂ ಇಷ್ಟಪಟ್ಟರು, ಅಲ್ಲಿ ಸಮ್ಮೇಳನದಲ್ಲೆಲ್ಲ ಹಾಕ್ತಾಯಿದ್ರು, ಎಲ್ಲರೂ ತುಂಬ ಇಷ್ಟಪಟ್ಟರು. ಅದಾದಮೇಲೆ ಸುಮಾರು ಬೇರೆ ಬೇರೆ ಡಿವೋಷನ್ಸ್ ಎಲ್ಲ ಮಾಡಿದೆ, ಟಿ ವಿಗೆ, ಡಾಕ್ಯುಮೆಂಟ್ರೀಸಿಗೆ, ಮತ್ತು ಟೈಟಲ್ ಸಾಂಗ್ಸ್ಗೆ, ಈ ಥರದ್ದೆಲ್ಲ ಒಂದಷ್ಟು ವರ್ಕ್ ಮಾಡಿದೆ. ನಾರಾಯಣ್ ಗೌಡರು ಕರವೇ ನಾರಾಯಣಗೌಡರು ಅವ್ರು ಕರೆದ್ಬಿಟ್ಟು ಒಂದು ನಾನು ಬರೆದಿರೋ ಅಂಥ ಒಂದು ಹಾಡುಗಳಿಗೆ ಏನಾರು ಮ್ಯೂಸಿಕ್ ಮಾಡಬೇಕು ಆಗತ್ತಾ ಅಂತ. ಸೊ ಅದನ್ನೊಂದು ಮಾಡಿದೆ, ಅದು ತುಂಬ ಇಷ್ಟಪಟ್ಟರು ಅವರೆಲ್ಲ. ಎರಡು ಮೂರು ಮಾಡಿಸಿದ್ರು. ಆಮೇಲೆ ಆ ಒಂದು ಮೊದಲು ಬರೀ ಪ್ರೇಮಗೀತೆಗಳು ಮಾಡಿದ್ವಿ, ಆಮೇಲೆ ಜನಪದ ಮಾಡಿದ್ವಿ. ಅದೆಲ್ಲ ನೋಡ್ತಾ ಇದ್ರಲ್ಲ ಎಲ್ಲ ಒಂದಷ್ಟು ಅವ್ರಿಗೆ ಇವ್ರಿಗೆ ಗೊತ್ತಾಯಿತು, ಯಾ ಶಿ ಕ್ಯಾನ್ ಕಂಪೋಸ್ ಆಲ್ಸೋ, ಮ್ಯೂಸಿಕ್ ಡೈರೆಕ್ಷನ್ನು ಮಾಡ್ತಾರೆ ಇವರು ಅನ್ನೋದೊಂದು ಚೂರು ಇದಾಗ್ತಾ ಹೋಯಿತು. ಅದು ಹೇಗೋ ಭರ್ಗು ರಾಮಚಂದ್ರಪ್ಪ ಅವ್ರಿಗೆ ಗೊತ್ತಾಗಿದೆ, ಇವರು ಮಾಡ್ತಾರೆ, ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಅದೇ ಸಮಯದಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ನಂದು ಬರ್ತಾಯಿತ್ತು, ಇ ಟಿ ವಿ, ಅವಾಗ ಕಲರ್ಸ್ ಇವಾಗ ಆಗಿದ್ದಿಲ್ಲ, ಅದಾವಾಗ ಇ ಟಿ ವಿ ಇತ್ತು. ಡ್ಯಾನ್ಸಿಂಗ್ ಸ್ಟಾರ್ ಅಂತ ಒಂದು ರಿಯಾಲಿಟಿ ಶೋ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಇಟ್ ವಾಸ್ ಡ್ಯಾನ್ಸ್ ಕಾಂಪಿಟೇಷನ್ ಫಾರ್ ಸೆಲೆಬ್ರಿಟಿ ನಾನ್ ಸಿಂಗ್ ನಾನ್ ಡ್ಯಾನ್ಸಸ್ಗೆ, ಡ್ಯಾನ್ಸ್ ಬರಲ್ವಲ್ಲ ಆ ಥರದ ಸೆಲೆಬ್ರಿಟೀಸ್ಗೆ ಒಂದು ಕಾಂಪಿಟೇಷನ್ ಇತ್ತು. ಅದರಲ್ಲಿ ಹೋದಾಗ ನಾನು ಒಂದಷ್ಟು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಅದರಲ್ಲಿ ಮಾಡ್ತಾಯಿದ್ವಿ, ಒಂದಷ್ಟು ಮೆಸೇಜ್ ಇರೋ ಥರ, ಬೇರೆ ಬೇರೆ ಥರದ್ದು ಏನೇನೋ ಒಂದಷ್ಟು ಪ್ರಯೋಗಗಳು ಮಾಡ್ತಾಯಿದ್ವಿ. ಇದನ್ನು ನೋಡಿದ್ದಾರೆ ಅವರು, ನಾವು ಅದರಲ್ಲಿ ಮ್ಯೂಸಿಕಲ್ಲು ಸುಮಾರು ಬೇರೆ ಬೇರೆ ಪ್ರಯೋಗಗಳು ಮಾಡಿದ್ವಿ, ಅದನ್ನು ಗಮನಿಸಿದ್ದಾರೆ. ಒಂದಿನ ನನಗೆ ಕಾಲ್ ಮಾಡಿದ್ರು ಮಧ್ಯೆ, ಆಮೇಲೆ ಶುಭಾಶಯಗಳು, ಇದು ನೋಡಿದೆ, ಈ ಪ್ರೋಗ್ರಾಮ್ ನೋಡಿದೆ, ಇದನ್ನು ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ನನಗೆ ಮೆಸೇಜ್ಗಳು ಕಳಿಸ್ತಾಯಿದ್ರು. ಕಾಲ್ ಮಾಡಿ ಶುಭಾಶಯ ತಿಳಿಸ್ತಾಯಿದ್ರು. ಅಂದರೆ ಗ್ರೇಟ್ ಪೀಪಲ್ ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ ಇದು. ಕಾಲ್ ಮಾಡ್ತಾರೆ ಬರ್ಗೂರವರು, ಕಾಲ್ ಮಾಡಿಬಿಟ್ಟು, ಶಮಿತ ಅವರೇ ಎಲ್ಲಿ ಎಲ್ಲಿದ್ದೀರಾ, ಇವತ್ತು ಸಂಜೆ ಫ್ರೀ ಇದ್ದೀರಾ, ಒಂದು ಡಿಸ್ಕಷನ್ ಇದೆ, ಸಿಗ್ಬೋದಾ ಅಂತ. ಆಯಿತು ಸರ್, ನೀವು ಕರೆಯೋದೇ ಹೆಚ್ಚ, ನಾವು ಹೋಗೋದೇ ಹೆಚ್ಚ, ಸರಿ ಬರ್ತೀನಿ ಸರ್ ಅಂತಂದೆ. ಬಂದರು, ಆಮೇಲೆ ನನ್ನ ಜೊತೆನೇ ನನ್ನ ಕಾರ್ನಲ್ಲಿ ಕೂತ್ಕೊಂಡು ಒಂದು ಕಡೆ ನಾನು ಹೇಳ್ತೀನಿ ಹಿಂಗೆ ಹೋಗಿ ಹೋಗಿ ಅಂತ ಕೆಂಗೇರಿ ಹತ್ತಿರ ಕರ್ಕೊಂಡೋದ್ರು. ಅಲ್ಲಿ ಕೆಂಗೇರಿಯಿಂದ ಒಂದು ಒಳಗಡೆ ಒಂದು ಬಿಲ್ಡಿಂಗಲ್ಲಿ ನಿಂತ್ಕೊಂತು, ಬನ್ನಿ ಇಲ್ಲಿ ಸಿನಿಮಾ ನೋಡೋಣ, ಅದು ಒಂದು ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಅದನ್ನು ನೋಡೋಣ ಅಂತಂದರು. ಸರಿ ಮೇಲ್ಗಡೆ ಹೋದ್ವಿ, ಮೇಲುಗಡೆ ಹೋಗಿ ಒಳಗಡೆ ಹಿಂಗೆ ಹೋಗ್ತಿದ್ದಂಗೆ ಒಬ್ಬ ವ್ಯಕ್ತಿ ಇರ್ತಾರೆ, ಹೂಮ್ ಐ ಲೈಕ್ ಬರ್ಗೂರವ್ರು ಬಂದಿರೋದೆ ನನಗೊಂಥರ ಇಲ್ಲಿ ಪುಕ ಪುಕ ಅಂತ ಇದೆ. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿಗಳು ನಾನು ಯಾವತ್ತೂ ಜೊತೆನಲ್ಲಿ ಅಷ್ಟು ಹತ್ತಿರದಲ್ಲಿ ಮಾತೇ ಆಡಿಲ್ಲ. ಇಲ್ಲಿಂದ ಅಲ್ಲಿ ಹೋಗೋ ತನಕ ನನಗೆ ಭಯ, ಏನು ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಮೋಸ್ಟ್ಲಿ ನನಗೆ ಸಿನಿಮಾ ಇದು ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇದ್ನಲ್ಲ, ಅದೆಲ್ಲ ಗೊತ್ತಿತ್ತು ಅವ್ರಿಗೆ. ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಕೆಲವು ಸಿನಿಮಾ ಡಬ್ ಕೂಡ ಮಾಡಿದ್ದೆ, ಈ ಥರದ್ದೇನೋ ವರ್ಕ್ ಇರ್ಬೋದು ಅಂದ್ಬಿಟ್ಟು ಹೋದೆ. ಅಲ್ಲಿ ಮೇಲ್ಗಡೆ ಹೋಗಿ ನೋಡಿದ್ರೆ ಒಬ್ಬರು ಇದ್ದಾರೆ, ಅವ್ರನ್ನ ನಾನು ಎಷ್ಟು ಕಾಲೇಜ್ ಡೇಸಿಂದ ಅಷ್ಟು ಇಷ್ಟಪಡ್ತಾ ಇದ್ದೆ ಅವ್ರ ವರ್ಕ್ನ, ನನ್ನ ದರ್ದನ್ ಸುರೇಶ್ ಅರಸ್ ಅವರು. ಸುರೇಶ್ ಅರಸ್ ಅಮೇಝಿಂಗ್ ಎಡಿಟರ್, ಗೊತ್ತು ನಿಮಗೆ, ನ್ಯಾಷನಲ್ ಅವಾರ್ಡ್ ವಿನ್ನರ್. ಅವ್ರನ್ನ ಇವರು ಪರಿಚಯ ಮಾಡಿಕೊಟ್ರು, ಇವರು ಸುರೇಶ್ ಅರಸ್ ಅಂತ ಎಡಿಟರ್. ಸರ್ ಏನು ಸರ್, ಸುರೇಶ್ ಅರಸ್ ಅವ್ರು ಯಾರಿಗೆ ಗೊತ್ತಿಲ್ಲ ಸರ್ ಕನ್ನಡದವ್ರಿಗೆ, ಎಂಥ ಬಾಂಬೆ ರೋಜಾ ಎಲ್ಲ ಸಿನಿಮಾ ಮಾಡಿದವರು, ನಾವು ಅವ್ರನ್ನ ಥಿಯೇಟ್ರಲ್ಲಿ ಹಿಂಗೆ ಕೂತ್ಕೊಂಡು ಎಡಿಟಿಂಗ್, ಸುರೇಶ್ ಅರಸ್ ಅಂತ ಬಂದರೆ ಎಷ್ಟು ಖುಷಿಯಾಗೋದು ನಮ್ಮ ಕನ್ನಡದವರು ಅಂತ. ಸರ್ ತುಂಬ ಖುಷಿ ಆಗ್ತದೆ ನಿಮ್ಗೆ ನೋಡ್ಬಿಟ್ಟು ಅಂತ. ಅವ್ರು ಅಷ್ಟೇ ಸಿಂಪಲ್ಲು, ಏನು ಇಲ್ಲ, ನಾನೇನು ಜೀವನದಲ್ಲಿ ಮಾಡಿಲ್ಲ ಅಂತ. ಬರ್ಗೂರವರು ಅದೇ ಥರ, ಅವರೇನು ಸಾಧನೆಯೇ ಮಾಡಿಲ್ಲ, ನಾನು ಈಗ ತಾನೇ ಹುಟ್ಟಿರೋ ಮಗು ಅನ್ನೋ ಥರ ಅವ್ರು ಇರ್ತಾರೆ, ಇವ್ರು ಇನ್ನೊಬ್ಬರು. ಸೊ ನಾನು ಎಷ್ಟು ಎಷ್ಟು ಸಿಂಪಲ್ ಇದ್ದಾರೆ ಅಂದ್ಬಿಟ್ಟು ಫುಲ್ ಹಿಂಗೆ ಹಿಂಗೆ ಹೋಗಿ ಆಯಿತು. ಸಿನಿಮಾ ತೋರಿಸಿದ್ರು, ಬೆಕ್ಕು ಅಂತ ಟೈಟ್ಲು ಬಂತು, ಸಿನಿಮಾ ಬಂತು, ಇಡೀ ಸಿನಿಮಾ ನೋಡಿದ್ವಿ. ನನಗೆ ಅಲ್ಲಿವ್ರಿಗೆ ಏನು ಏನಂತಲೇ ಗೊತ್ತಿಲ್ಲ. ಸಿನಿಮಾ ಆಯಿತು, ಮುಗಿದ್ಮೇಲೆ ನೀವು ಈ ಸಿನಿಮಾದ ಸಂಗೀತ ನಿರ್ದೇಶನ ಮಾಡಬೇಕು ಅಂತಾರೆ. ಯಾರು? ಬರ್ಗೂರವರು. ಸೀನ್ ಏನಾಗ್ಬೋದು ನನಗೆ, ನೀವು ಹಿಂಗೆ ಸುಮ್ಮನೆ ಯೋಚನೆ ಮಾಡಿ ನೋಡಿ, ನನ್ನ ಸ್ಥಾನದಲ್ಲಿದ್ದರೆ ಒಂಥರ ಶಾಕ್ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ, ಏನು ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ ಸರ್ ಅಂದೆ. ಹೌದು, ಇದು ಮಹಿಳಾ ಕೇಂದ್ರಿತ ಚಿತ್ರ,
ಅದರಲ್ಲಿ ಅವಳ ಭಾವನೆಗಳು, ಅವಳ ತೊಳಲಾಟಗಳು, ತುಮುಲಗಳು ತುಂಬ ಇರುತ್ತೆ ಸಿನಿಮಾದಲ್ಲಿ. ಈಗ ನೋಡಿದ್ದೀರಾ ನೀವು, ಅದಕ್ಕೆ ನಾನು ಫಸ್ಟ್ ಸಿನಿಮಾ ತೋರಿಸ್ದೆ. ಸಿನಿಮಾ ಏನು ಅನ್ನಿಸ್ತು? ತುಂಬ ಚೆನ್ನಾಗಿದೆ ಸರ್ ಅಂದ. ಮತ್ತು ಅದಕ್ಕೆ ನೀವು ಮ್ಯೂಸಿಕ್ ಮಾಡಿಕೊಡ್ಬೇಕು ಅಂತ. ಮಾಡಿ ಮಾಡಿ, ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ತೀರಾ, ಸರ್ಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ನೀವು ಮಾಡೇ ಮಾಡ್ತೀರಾ ಅಂತ ಸುರೇಶ್ ಅರಸು. ಅಯ್ಯೋ ನನಗೆ ಏನು ಸರ್, ನಾನು ಐ ಆಮ್ ಇಂಟು ಟೋಟಲಿ ಇಂಟು ಕಮರ್ಷಿಯಲ್ ಸಿನಿಮಾ. ಇಲ್ಲಿ ತನಕ ಕಮರ್ಷಿಯಲ್ ಹಾಡುಗಳು, ಕಮರ್ಷಿಯಲ್ ಇದು ಶೋಸ್ಗಳು ಇಂಥವೇ ಮಾಡ್ಕೊಂಬರ್ತಾ ಇದ್ದೀವಿ. ಇದು ಟೋಟಲಿ ಉಲ್ಟ. ತುಂಬ ಏನು ಹೇಳ್ತೀರ, ವಸ್ತು ವಿಷಯನ ಇಟ್ಕೊಂಡು ಮಾಡಿದಂಥ ಒಂದು ಆರ್ಟ್ ಫಿಲ್ಮ್. ಹೇಗೆ ಸರ್ ನನಗೆ ಗೊತ್ತಿಲ್ಲ ಅಂತಂದೆ. ಇಲ್ಲ ಇಲ್ಲ, ನೀವು ಮಾಡ್ತೀರಾ ಮಾಡಿ, ನಾನು ನಿಮ್ಮ ವರ್ಕ್ನೆಲ್ಲ ನಾನು ಗಮನಿಸ್ತಾ ಬರ್ತಾ ಇದ್ದೀನಿ, ಮಾಡ್ತೀರಾ ಮಾಡಿ ಅಂದ್ಬಿಟ್ಟು ಶೇಕೆಂಡ್ ಮಾಡಿದ್ರು. ಆಯಿತು ಸರ್, ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಖಂಡಿತ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂದೆ. ಹಾರ್ಡ್ ಡಿಸ್ಕ್ ಹಾಕ್ಕೊಟ್ರು, ತೊಗೊಂಡೋಗಿ ಸ್ಟುಡಿಯೋದಲ್ಲಿ. ಅರುಣ್ ಆಂಡ್ರು ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡು, ಈಸ್ ಅ ಪ್ರೋಗ್ರಾಮ್, ಅವ್ರದ್ದು ಸ್ಟುಡಿಯೋ ಇದೆ, ಅಲ್ಲಿ ತೊಗೊಂಡೋಗಿ ಮತ್ತೆ ಇನ್ನೊಂದು ಸರಿ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ಎಲ್ಲ ಮಾರ್ಕ್ ಮಾಡಿಕೊಂಡು, ಏಕೆಂದರೆ ಅದರಲ್ಲಿ ಹಾಡಿರಲಿಲ್ಲ ಆಗ, ಬರೀ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾತ್ರ ಅಂತ ಹೇಳಿದರು. ಅದಾದಮೇಲೆ ಸಾಂಗ್ ಒಂದಿರುತ್ತೆ ನಾನು ಹೇಳ್ತೀನಿ ಅಂದರು. ಅದು ಆಲ್ರೆಡಿ ಶೂಟ್ ಮಾಡ್ಕೊಂಬಂದ್ಬಿಟ್ಟಿದ್ರು, ಅದಕ್ಕೆ ಕೂರಿಸ್ಬೇಕಾಗಿತ್ತು. ತ್ರೀ ಟು ಫೋರ್ ಮಿನಿಟ್ಸ್ ಜಾಗ ಎಲ್ಲ ಶೂಟ್ ಮಾಡ್ಕೊಂಬಂದಿದ್ರು. ಮಾಂಟೇಜ್ ಬರುತ್ತೆ, ಹಿಂದೆ ಬ್ಯಾಕ್ಗ್ರೌಂಡು ಸಾಂಗ್ ಬರುತ್ತೆ ಅಂತ ಹೇಳಿದರು. ಅದನ್ನು ಕಳಿಸ್ಕೊಟ್ರು. ಫಸ್ಟ್ ಸಿನಿಮಾಗೆ ಮಾಡಿದಂಥ ಕಂಪೋಸಿಷನ್ ತಳಮಳದ ಮಳೆಯಲ್ಲಿ ಅಂತ, ತುಂಬ ಚೆನ್ನಾಗಿ ಬರೆದಿದ್ರು ಬರಗೂರ್ ಸರ್ ಅವರು. ಅವ್ರ ಸಾಹಿತ್ಯದ ಬಗ್ಗೆ ಹೇಳೋಂಗೆ ಇಲ್ಲ. ಆ್ಯಂಡ್ ಕಂಪೋಸ್ ಮಾಡಿದೆ. ಮಾಡಿ ನೋಡಿ ಅವ್ರಿಗೆ, ಮಾಡಿ ನಾನು ಹಾಡು ತೋರಿಸಿಲ್ಲ, ರೆಕಾರ್ಡ್ ಮಾಡಿ ಕಳಿಸಿದ್ದು ಸುಮ್ಮನೆ ಹಂಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಈ ಥರ, ಓಕೆ ಚೆನ್ನಾಗಿದೆ ಮಾಡಿ ಅಂದರು. ಏನಿದೆಯೋ ಹಿಂಗೆ ಅವರು ಎಷ್ಟು ಈಸಿಯಾಗಿ ನನಗೆ ಕೆಲಸ ಮಾಡೋಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ನಾನೇನೋ ಅಂದ್ಕೊಂಬಿಡ್ತೀನಿ ಏನು ಮಾಡ್ತಾರೋ ಏನು ಹೇಳ್ತಾರೋ ಚೆನ್ನಾಗಿಲ್ಲ ಅಂತಾರೇನೋ. ಇಲ್ಲ ಓಕೆ ಅಂದರು. ಆಯಿತು ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡಾದಮೇಲೆ ಫಸ್ಟ್ ಒಂದು 10 ಮಿನಿಟ್ಸಿಗೆ ಮಾತ್ರ ನಾನು ರೀರೆಕಾರ್ಡಿಂಗ್ದು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದ್ರೆ ತೋರಿಸ್ಬಿಡೋಣ ಅವ್ರದ್ದು ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ಸರ್ ಬಂದರು, ಬಂದ್ಬಿಟ್ಟು ಕೂತ್ಕೊಂಡು ನೋಡಿದ್ರು. ಫುಲ್ ಸೀರಿಯಸ್ಸಾಗಿ ನೋಡ್ತಾ ಇದ್ದಾರೆ ಸಿನಿಮಾ. ನಾನು ಅವ್ರ ಮುಖ ಏನಿದೆ ಅವ್ರ ಮುಖದಲ್ಲಿ ತೋರಿಸ್ತಾರಲ್ವಾ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ ಅಂತ. 10 ಮಿನಿಟ್ಸ್ ಆದ ಕೂಡಲೇ ಶೇಕ್ ಹ್ಯಾಂಡ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಮಾಡಿ ಕಂಟಿನ್ಯೂ ಮಾಡಿ ಅಂತ. ಸೊ ಆ ಒಂದು ಮೊಮೆಂಟ್ನ ಯಾವತ್ತೂ ಲೈಫಲ್ಲಿ ಮರೆಯಲ್ಲ, ಯಾಕೆಂದರೆ ಆ ಕಾನ್ಫಿಡೆನ್ಸು, ನನ್ನ ಮೇಲಿಟ್ಟಂಥ ನಂಬಿಕೆ, ಅವರಾಗಿ ಕರೆದು ನೀನು ಹಿಂಗೆ ಮಾಡ್ತೀಯಾ ಮಾಡು ಮಾಡಿ ನೀವು ಅಂತ ಕೊಟ್ರಲ್ಲ, ತುಂಬ ಖುಷಿಯಾಯಿತು. ಸೊ ಆ ಸಿನಿಮಾ ಮಾಡಿದೆ, ಮುಗೀತು. ತುಂಬ ಚೆನ್ನಾಗಿ ಸುರೇಶ್ ಅರಸ್ ಅವರು ಖುಷಿಪಟ್ಟರು, ಚೆನ್ನಾಗಿ ಮಾಡಿದ್ದೀರಾ ಸರ್, ಅವರ ಸೆಲೆಕ್ಷನ್ ಯಾವಾಗಲೂ ಕರೆಕ್ಟಾಗಿರುತ್ತೆ ನೋಡಿ, ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳಿದ್ರು. ಆ ಸಿನಿಮಾದ ಹಾಡಿಗೆ ನನಗೆ ರಾಜ್ಯ ಪ್ರಶಸ್ತಿ ಅನೌನ್ಸ್ ಆಗತ್ತೆ. ಸಿ ಅಲ್ಲಿ ತನಕ ನನಗೆ ಫಿಲ್ಮ್ ಫೇರ್ ಬಂದಿತ್ತು, ಮಧುರಾ ಪಿಸುಮಾತಿಗೆ ಸೌತ್ ಸ್ಕೋಪ್ ಅವಾರ್ಡ್ ಇರ್ಬೋದು, ಈಗ ಸೈಮಾ ಅಂತ ಏನು ನಡೀತಾ ಇದೆ ಅದು ಬಂತು, ಸುವರ್ಣ ಟಿ ವಿ ಅವಾರ್ಡ್ಸ್ ಬಂತು. ಬಟ್ ಬೇರೆ ಬೇರೆ ಯಾವುದೋ ಹೇಳ್ತಾ ಇರೋರು, ಈ ಸಿನಿಮಾ ಗ್ಯಾರಂಟಿ ರೀ ನಿಮಗೆ ರಾಜ್ಯ ಪ್ರಶಸ್ತಿ ಬರುತ್ತೆ ನೋಡಿ ನೋಡಿ ಅಂತ. ಬಟ್ ಯಾವತ್ತೂ ಬಂದಿರಲಿಲ್ಲ. ಒಳ್ಳೊಳ್ಳೆ ಹಾಡುಗಳೇ ಹಾಡಿದ್ರು, ಅದು ಸಮಯ ಬರಬೇಕು. ಇದು ನಾನು ಮಾಡಿದ ಮೊದಲ ಸಂಗೀತ ನಿರ್ದೇಶನದ ನನ್ನ ಹಾಡಿಗೆ ನನಗೆ ಸ್ಟೇಟ್ ಅವಾರ್ಡ್ ಬರುತ್ತೆ ಅಂದರೆ ಎಂಥ ಅದು ಎಷ್ಟು ಖುಷಿಯಾದಂಥ ವಿಷಯ. ಅದು ಅನೌನ್ಸ್ ಆದಾಗ ನಾನೆಲ್ಲೋ ಡ್ರೈವ್ ಮಾಡ್ತಾ ಇದ್ದೆ, ಎಷ್ಟು ಗೊತ್ತಾ, ಕಾರ್ ನಿಲ್ಲಿಸ್ಬಿಟ್ಟು ಇರೋವರೆಗೆಲ್ಲ ಕಾಲ್ ಮಾಡಿದ್ದೀನಿ ನಾನು. ಕಾರ್ನ ನಿಲ್ಲಿಸ್ಬಿಟ್ಟೆ ಸೈಡ್ಗೆ ಹಾಕ್ಕೊಂಡು ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, ಅಮ್ಮ ಟಿ ವಿ ನೋಡಿ ಬರ್ತಾ ಇದೆ ಅಂತೆ. ಯಾಕೆಂದ್ರೆ ಅದು ಸ್ಕ್ರೋಲಿಂಗ್ ಬರ್ತಾ ಇತ್ತಂತೆ. ಯಾರೋ ನನ್ನ ಫ್ರೆಂಡು ನೋಡ್ಬಿಟ್ಟು, ಏಯ್ ಕಂಗ್ರಾಟ್ಸ್ ಅಮ್ಮ, ಏನು ಕಂಗ್ರಾಟ್ಸ್ ಅಂದರೆ ಸ್ಟೇಟ್ ಅವಾರ್ಡ್ ಬಂತಲ್ಲ ಅಂತ. ಸ್ಟೇಟ್ ಅವಾರ್ಡಾ, ಎಲ್ಲಿ ಬರ್ತಾ ಇದೆ, ನಮ್ಗೆ ಗೊತ್ತೇ ಇಲ್ಲ. ಇಲ್ಲ ಟಿ ವಿಲಿ ಬರ್ತಾ ಇದೆ, ಕೆಳಗಡೆ ಎಲ್ಲರದು ಬರುತ್ತಲ್ಲ ಯಾರ್ಯಾರಿಗೆ ಏನೇನು ಬಂತು ಅಂದ್ಬಿಟ್ಟು ಬರ್ತಾ ಇದೆ, ಹಿನ್ನೆಲೆ ಗಾಯನ ನಿಂದು ಬರ್ತಾ ಇದೆ ಅಂತ. ದಿಸ್ ಈಸ್ ವಾಟ್ ಹ್ಯಾಪನ್ ಫಸ್ಟ್ ಸಿನಿಮಾ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.